ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಿನ್ನೆ ವಿಡಿಯೋ ನೋಡಿದವ್ರಿಗೆ ಖಂಡಿತ ಗೊತ್ತಾಕೈತಿ ನಾವು ಎಲ್ಲಿದ್ದೇವೆ ಅಂತಂದ್ರೆ, ಸದ್ಯಕ್ಕೆ ಬೆಳಗಾವಿ ಏರ್ಪೋರ್ಟಲ್ಲಿ ಕುಂತೀವಿ, ಫ್ಲೈಟ್ಗೋಸ್ಕರ ವೇಟ್ ಮಾಡಕತ್ತೀವಿ. ನಾವು ಅಡ್ವಾನ್ಸ್ ಆಗಿ ಸ್ವಲ್ಪ ಜಾಸ್ತಿ ಟೈಮ್ನ ಮುಂಚಿತವಾಗಿನ ಹೋಗಿದ್ವಿ, ಯಾಕಂದ್ರೆ ನಮ್ಮ ಊರ ಭಾಳ ದೂರಕ್ಕೆ ಇರ್ತಿಲ್ಲ. ಹಾಗಾಗಿ ಮತ್ತು ಹೋಗೋ ಮಧ್ಯೆ ಗಾಡಿ ಏನಾದರೂ ಆಗಿ ಪ್ರಾಬ್ಲಮ್ ಆಗಿ ಹೋಗೋದು ನಮ್ಗೆ ಲೇಟ್ ಆಗಬಾರ್ದು, ಫ್ಲೈಟ್ ಇರೋ ಟೈಮಿಗೇನ ಹೋಗ್ಬೇಕಂತೇಳಿ ನಾವು ಅಡ್ವಾನ್ಸ್ ಆಗಿನ ಹೋಗಿದ್ವಿ. ಸಾರಿ ಫ್ರೆಂಡ್ಸ್, ನಿಮ್ಗೆ ವಾಯ್ಸ್ ಎಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿ ಕೇಳ್ಸಾಗತ್ತೈತೆ ಅಂತ ಗೊತ್ತಾಗೋಲ್ತಕ್ಕಂತ ಸಿಕ್ಕಾಪಟ್ಟಿ ಕೋಲ್ಡ್ ಆಗಿಬಿಟ್ಟೈತೆ ನನಗೆ. ಹಾಗಾಗಿ ಖಂಡಿತ ನೀವು ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಫುಲ್ ಫ್ಲೈಟ್ ಜರ್ನಿ ಇರ್ತೈತಿ, ಮತ್ತು ನಾವು ಎಲ್ಲಿಗೆ ಹೊಂಟೇವೆ ಅಂತೇಳಿ ಕೆಲವ್ರು ಕೇಳಿದ್ರಿ, ಇನ್ನು ಕೆಲವರ ಗೆಸ್ ಮಾಡಿದ್ರಿ, ಯಾಕಂದ್ರೆ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರ್ತೈತಿ ನಾವು ಎಲ್ಲಿಗೆ ಹೊಂಟೇವಿ ಎಲ್ಲಿ ಇಲ್ಲ ಅಂತೇಳಿ. ನಾನು ಹಿಂದಿನ ಲಾಗಲ್ಲೇ ಹೇಳಿನಿ ಎಲ್ಲಿಗೆ ಹೊಂಟೇವಿ ನಾವು ಅಂತೇಳಿ. ಲೈಫಲ್ಲಿ ನಾವು ಒಂದು ಸಲನೂ ಫ್ಲೈಟ್ ಜರ್ನಿ ಮಾಡಿಲ್ಲ. ನಿಮ್ಮ ವಿಡಿಯೋದ ಮೂಲಕ ನಾವು ಫ್ಲೈಟ್ ಜರ್ನಿ ಮಾಡ್ದಂಗೆ ಆತಂತೇಳಿ ಹಿಂದೆ ಒಮ್ಮೆ ಹೋದಾಗ ಭಾಳಷ್ಟು ಜನ ಕಮೆಂಟ್ ಹಾಕಿದ್ರಿ. ಆ ಕಮೆಂಟ್ನ ನೋಡಿ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆತ. ಈ ಸಲ ನಿಮ್ಗೆ ಕಂಪ್ಲೀಟಾಗಿ ಆದಷ್ಟು ನನ್ನ ಕೈಲಿ ಆದಷ್ಟು ನನ್ನ ಡೀಟೇಲ್ ಆಗಿ ಫ್ಲೈಟಲ್ಲಿ ಹೋದ್ರೆ ಯಾವ ಥರ ಅನುಭವ ಇರ್ತೈತಿ, ಫ್ಲೈಟಲ್ಲಿ ಕುಂತು ಒಂದೇ ನೋಡಿದಾಗ ಕೆಳಗಿರೋ ಊರುಗಳು, ಮನೆ, ಭೂಮಿ ಯಾವ ಥರ ಕಾಣಿಸ್ತೈತಿ ನೇಚರ್ ಅನ್ನೋದನ್ನು ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಹಾಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮತ್ತೆ ಲೈಕ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ನಾವು ಟಿಕೆಟ್ದಾಗ ಟೈಮ ನೋಡಿಲ್ಲ, ನಮ್ಮ ಮನೆಯವ್ರು 12:15 ಅಂದ್ರೆ ಇನ್ನೂ ಟೈಮ್ ಆಗೋಲ್ಲ. ಈಗ 11:00 ಆಯ್ತು, 11:00 ಅಂದ್ರೆ ಇನ್ನೂ 2 ತಾಸು ವೇಟ್ ಮಾಡಬೇಕು ನಮಗೆ. ನಾವೀಗ ಬ್ಯಾಗ್ ಅದೆಲ್ಲ ಚೆಕಿಂಗ್ ಮಾಡ್ಕೊಂಡು ಒಳಗೆ ಬಂದಿ ನೋಡ್ರಿ. ಇಲ್ಲಿಂದ ಹೋಗೋದು 1:30 ರೀ. ಟಿಕೆಟ್ ಎಷ್ಟಿಗಿದೆ? 12:10 ಐತೆ ರೀ. ಇಲ್ಲಿಂದ ಸ್ವಲ್ಪ ಕ್ಲೋಟ್ ಸಂಬಂಧ ಆಗಿ ಲೇಟ್ ಐತಿ. ಇವತ್ತು ಡೆಲ್ಲಿ 9:00 ಬೀತು, ಅದು 8:50 ಹೋಗ್ತಿತ್ತು. ಅಂದ್ರೆ 12:10 ಅಲ್ಲಿ 1:30 ಐತಿ. ಅಲ್ಲಿ 1:30 ಐತೆನಾ? 1:30
ಫೋಟೋ ತೆಗಿಯಕ್ಕ ಇದನ್ನ ಮಾಡಲಿಲ್ಲ, ಫೋಟೋ ಅಲೋ ಇಲ್ಲ ಅಂತಂದ್ರು. ಒಂದ್ಸಲ ಅಲೋ ಇರ್ಬೋದು, ಒಂದ್ಸಲ ಅಲೋ ಇರಂಗಿಲ್ಲ. Seated in row number 1, 2, 3 and 12 are requested to keep their hand baggage in the overhead compartment only. If you are experiencing that, namaskar devio, sir, star air seat, rani yatra. Flight vanthu nodri iga. ಫ್ರೆಂಡ್ಸ್, ಈಗ ವಿಮಾನ ಬ್ಯಾಕ್ ಹೊಡೆದು ನೋಡ್ರಿ, ಇನ್ನು ನೆಲ ಮೇಲೆ ಸ್ಪೀಡ್ ಹೊಂಟೈತಿ, ಸ್ಪೀಡ್ ಭಾಳ ಹೊಂಟೈತಿ. ಇನ್ನು ಹಂಗೆ ಸ್ಪೀಡ್ ಹೋಗ್ಕೊಂತ ನೀನು ಬ್ಯಾಕ್ ಹೋಗ್ತೈತಿ. ನಿಮ್ಗೆ ಅದರ ವ್ಯತ್ಯಾಸ ಗೊತ್ತಾಗ್ಬೋದು ವಿಡಿಯೋದಲ್ಲಿ. ಈಗ ಜೊಕಲಾಗ ಫಸ್ಟ್ ಹೋಗ್ತೀವಲ್ಲ ನಾವು, ಫಸ್ಟ್ ಕುಂತಿದ್ದ ಆ ಥರ ಫೀಲ್ ಆಕೈತಿ. ಸ್ವಲ್ಪ ತಲೆ ಸುತ್ತಾಕೈತಿ. ಹಾಂ, ಈಗ ಒಲಗೋಣದಿ ಹೆಂಗ್ ಕನ್ಸಾಕತ್ತಿ ನೋಡ್ರಿ. ವಾವ್, ಮಾಡಂಗ ಮಾಡ ಮಳಿ ನೋಡಲ್ಲಿ, ಮಳಿ ಬೀಳೋದು ನಿಮ್ಗೆ ಗೊತ್ತಾಕೈತೆ ಅಂತ ಅನ್ಕೋತಾನೆ ಈ ವಿಡಿಯೋದಲ್ಲಿ. ಮಳಿನ ಅವನಿಲ್ಲ, ಮಳಿ ಇಲ್ಲನ ಮಳಿ ಅನಿಸ್ತೈತಿ. ಮಾಡ ಏನೂ ಕನ್ಸಂಗಿಲ್ಲ ಇನ್ನು. ಈ ಕ್ಲೈಮೇಟಿಂದನ ಇದು ಫ್ಲೈಟ್ ಬರೋದು ಹೋಗೋದು ಲೇಟ್ ಆತ, ಒಂದು ತಾಸು ಲೇಟ್ ಆತ ಅಂತ ಅನಿಸ್ತೈತಿ. 2 ತಾಸಾ? ವಾವ್, ಮಾಡೇನ ಹೆಂಗೆ ಕಾಣಿಸ್ತೈತೆ ನೋಡ್ರಿ. ನೀವು ಎಂಜಾಯ್ ಮಾಡಾಕತ್ತೀರಿ ಅಂತ ಅನ್ಕೋತೀನಿ ನಾ ವಿಡಿಯೋ ಮೂಲಕ. ಅಲ್ಲೆಲ್ಲ ಹೊಲ ಹೆಂಗೆ ಕಾಣಿಸ್ತಾ ನೋಡ. ಹ್ಞೂ, ಇನ್ನೇನು ಕನ್ಸಾಗಿಲ್ಲ ಇನ್ನ. ಮತ್ತೆ ಫ್ಲೈಟ್ ಜರ್ನಿ ಮಾಡಿದ್ರೆ ಅಂತೇಳೆ ಹತ್ಕೋದೇನಾರ ನಿಮಗೂ ಖಂಡಿತ ಇವತ್ತಿನ ವಿಡಿಯೋ ಇಷ್ಟ
ಅಂತ ಅನ್ಕೈತಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಫ್ರೆಂಡ್ಸ್, ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಲ್ಲಿ ಕೆಲವೊಂದು ಊರುಗಳು ಕಾಣಿಸ್ತಾವಲ್ಲ, ಅವು ಫ್ಲೈಟಲ್ಲಿ ಕುಂತಾಗ ಎಷ್ಟು ಹಿಂಗೆ ಕಾಣಿಸ್ತಾವ ಅನ್ನೋದು ಪ್ರತಿಯೊಂದು ಡೀಟೇಲ್ ಆಗಿ ತೋರಿಸಿರ್ತೀನಿ. ಅಪ್ಲೋಡ್ ಮಾಡಿ ನೋಡಿರಿ, ಖಂಡಿತ ನಿಮ್ಗೆಲ್ಲರಿಗೂ ಗೊತ್ತಾಕೈತಿ. ಇನ್ನೊಂದು ಎಂತಂದ್ರೆ ನೀವು ಎಷ್ಟು ಸಲ ಫ್ಲೈಟ್ ಜರ್ನಿ ಮಾಡಿರಿ, ಎಷ್ಟು ಸಲ ಹೋಗಿ ಬಂದಿರಿ ಅಂತಲೂ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಯಾರು ಒಂದು ಸಲನೂ ಹೋಗಕ್ಕೆ ನಮಗೆ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ. ನನಗೂ ಯೂಟ್ಯೂಬರ್ ಆದಮೇಲೆ ನನಗೆ ಕೆಲವೊಂದಿಷ್ಟು ಅವಕಾಶಗಳು ಸಿಕ್ಕು. ನಾನು ಕನಸಲ್ಲೂ ಅಂದ್ಕೊಂಡಿರಕ್ಕಿಲ್ಲ ಫ್ಲೈಟಲ್ಲಿ ಒಂದಿನ ಓಕೆ ನೀ ಬರ್ತೇನೆ ಅಂತೇಳಿ. ಕೆಲವರಿಗೆ ಡ್ರೀಮ್ ಇರ್ತೈತಿ, ಆಸೆ ಇರ್ತೈತಿ, ಇಲ್ಲ ನಾವು ಲೈಫಲ್ಲಿ ಒಂದ್ಸಲನಾದರೂ ಫ್ಲೈಟಲ್ಲಿ ಹೋಗ್ಬೇಕಂತೇಳೆ. ಯಾರಿಗೆಲ್ಲ ಆ ಥರ ಆಸೆ ಐತಿಲ್ಲ, ಆದಷ್ಟು ಬೇಗ ನಿಮ್ಮೆಲ್ಲರ ಆಸೆ ಈಡೇರಲಿ ಅಂತ ನಾನು ಕೇಳ್ಕೊತೀನಿ. ನಾವು ಹೋಗಿರೋದು ಇನ್ನು ದೊಡ್ಡ ಫ್ಲೈಟ್ ಅಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ ಆದರೆ ದೊಡ್ಡ ಇರ್ತಾವಂತ ಅನ್ಕೋತೀನಿ. ನೀವು ಇಲ್ಲೇ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗುವಲ್ಲ, ಹಂಗಾಗಿ ದೊಡ್ಡ ಫ್ಲೈಟ್ ಅಲ್ಲ. ದೊಡ್ಡ ಫ್ಲೈಟು ಇರ್ಬೋದು, ಅದು ನಾವು ಟಿಕೆಟ್ ಹೆಂಗೆ ತೋರಿಸ್ತೇವಲ್ಲ ಅದ್ರ ಮ್ಯಾಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ನಾನು ಆರಾಮ್ಸಲ್ಲೇ ಸ್ವಲ್ಪ ಮಲ್ಕೊಂಡಿದ್ನಿ. ನಮ್ಮ ಮನೆಯವರು ಅವರು ನಂಗೆ ನಗು ಬರಾಗದ್ ಬಿಟ್ಟೈತಿ. ಯಾಕಂದ್ರೆ ಎಷ್ಟಂದ್ರೆ ದೀಡ್ ತಾಸು ಜರ್ನಿ ಎಕ್ಕೈತೇನೋ ಅಂತ ಅನ್ಕೋತೀನಿ. ಫ್ಲೈಟಲ್ಲಿ ಹೋಗೋದು ದೀಡ್ ತಾಸು, ಒಂದು ತಾಸು 30 minutes ಅಕ್ಕೈತಿ. ಹಂಗಾಗಿ ನಾವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಾ ತರಲೈ ತಮಾಷೆ ಮಾಡ್ಕೊತಾನೆ ಹೋಗ್ತೇವೆ ನಾನು ನಮ್ಮ ಮನೆಯವರು. ಇಲ್ಲಿ ಕೆಲವೊಂದ್ಸಲ ಏನಕ್ಕೈತೆ ಅಂದ್ರೆ ಕೆಲವರು ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ, ಇನ್ನು ಕೆಲವೊಂದು ಟೈಮ್ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡೋಂಗಿಲ್ಲ, ಅದು ಕಷ್ಟ ಆಗ್ಬಿಡ್ತೈತೆ ನಮಗೂ. ಆದರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿರ್ತೇನಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಖಂಡಿತ ನೀವು ಎಂಜಾಯ್ ಮಾಡಿದ್ರಂತ ಅನ್ಕೋತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ನೋಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ್, ಇಲ್ಲಿ ಸಣ್ಣ ಸಣ್ಣ ನೀರಿನ ಡಬ್ಬಿ ಕೊಡ್ತಾರೆ ಕುಡಿಯೋಕೆ, ನೀರಿನ ಬಾಟಲ ಅನ್ಕೊಡೋದ್ರಿಂದ ಮತ್ತು ಅವರ ಒಂದು ಹಾಳಿಯೊಳಗೆ ಏನು ಇಸ್ಕೊಳಕ್ಕೆ ಬರ್ತಾರೆ ಇಸ್ಕೊಂಡು ಅವನಲ್ಲಿ ಡಸ್ಟ್ಬಿನ್ ಇರ್ಬೋದೇನೋ ಅಲ್ಲಿ ಹೋದು ಹಿಡ್ತಾರೆ. ನಾನು ಹಿಂಗೆ ವಿಡಿಯೋ ಮಾಡೋಕ್ಕಂತಂದ್ರೆ ಕೆಲವ್ರು ಫೋನ್ ತಗೊಂಡಿದ್ರೆ ಕೆಲವ್ರು ಹಿಂಗೆಲ್ಲ ನೋಡ್ತಿರ್ತಾರೆ. ಇದು ಟೀನು ಕೊಡ್ತಾರ ಅಂತ ನಮ್ಗೆ ನೀರಷ್ಟು ಕೊಟ್ಟರು ಇದು ಗೊತ್ತಿಲ್ಲ ನನಗೆ, ಕೊಡ್ತಾರೆ ಇವಾಗ ಗೊತ್ತಾಗಲಿಲ್ಲ, ಸಾರಿ. ಸಿಕ್ಕಾಬಿಟ್ಟು ಸಿಕ್ಕಾಬಿಟ್ಟು ಕೋಲ್ಡ್ ಆಗಿಬಿಟ್ಟೈತೆ ನನಗೆ, ನನ್ನ ಧ್ವನಿ ಕೇಳಿದ್ರೆ ನಿಮ್ಗೆ ಗೊತ್ತಾಗೋದು ಅಂತ ಅನ್ಕೋತೀನಿ. ಫ್ಲೈಟ್ ನೋಡಿರಿ ಇಷ್ಟ ದೊಡ್ಡದೈತೆ, ಎಷ್ಟೋ ಜನ ಹೇಳಿದ್ರು ನಮ್ಮ ಮನೆಯವ್ರು ಅಷ್ಟೋ ಜನ ಅದಾರಂತೇಳಿ, ಅವರಿಲ್ಲ ಈಗ. ಅವ್ರು ಲೆಕ್ಕ ಹಾಕಿದ್ರೆ ಕುಂತ್ಕೋಬಂದಿಲ್ಲ, ಅಲ್ಲೇ ಸೀಟಲ್ಲೇ ಸೀಟ್ ಇರ್ತಾವಲ್ಲ ಅವ್ನ ಸೀಟಲ್ಲೇ ಇಷ್ಟು ಜನ ಅದಾರ ನೋಡಿ ಈ ಫ್ಲೈಟಲ್ಲಿ ಅಂತೇಳಿ. ಭಾಳ ಅಂದ್ರೆ ಭಾಳ ಸಣ್ಣದು, ನಾನು ಹೇಳಿದ್ನಲ್ಲ ಅದು ನಾವು ಟಿಕೆಟ್ ಹೆಂಗೆ ತೆಗಿಸ್ತೀವಿ ಅದ್ರ ಮ್ಯಾಗೆ ಇರ್ಬೋದೇನೋ ಅಂತ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಹೋಗಿರೋದು ಸೆಕೆಂಡ್ ಟೈಮ್ ಅಲ್ಲ ಇದು. ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು ಹನುಮಾನ್ ಕೊಂಡಿರಾ ನೀವು ಅಂತ. ಮದುವೆ ಆದಾಗ ನಾವು ಹನುಮಾನ್ ಮಾಡಿಲ್ಲ. ಹೌದು, ಈಗ ಮದುವೆ ಆದ 15 ವರ್ಷದ ನಂತರ ನಾವು ಹನಿಮೂನ್ ಕೊಂಟೈ ನೋಡ್ರಿ. ಇಲ್ಲ, ಕೆಲವ್ರು ತಮಾಷೆ ಆಗಿ ಕಾಮಿಡಿಯಾಗಿ ಕಮೆಂಟ್ ಹಾಕ್ತಿರ್ತಾರಲ್ಲ ಅದು ಖುಷಿ ಕೊಡ್ತೈತಿ ಮನಸ್ಸಿಗೆ.
ಪ್ರತಿ ಒಂದೊಂದು ಏನಂತಾರ ಇಲ್ಲಿ ನೋಡ್ರಿ, ಇದು ಮುಂಬೈ ಸಿಟಿನಾ ಅಂತ ಅನಿಸ್ತೈತಿ. ಹೌದು, ಮುಂಬೈ ಸಿಟಿಗೆ ಬಂದಿವಿ ಏನೋ ನಾವು, ಇಲ್ಲ ಮುಂಬೈಯ ಸೂರತ್ತಾ, ನನಗೂ ಕನ್ಫ್ಯೂಷನ್ ಆಗತ್ತೈತಿ. ಸೂರತ್ ಇರ್ಬೋದೇನೋ, ಸಾರಿ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾಗ್ಬೋದು. ಈ ಥರ ಕಾಣಿಸ್ತಾ ನೋಡ್ರಿ ಬಿಲ್ಡಿಂಗ್ ನೋಡ್ರಿ, ಪಾ ಯಾವ ನಮ್ಮನೆ ಅದಾವ ಬಿಲ್ಡಿಂಗ್, ಈ ಪೆಟ್ಟಿಗೆ ಜೋಡಿಸಿರ್ತಾರಲ್ಲ ಆ ಥರ ಬಿಲ್ಡಿಂಗ್. ಆಹಾ, ಫ್ಲೈಟಲ್ಲಿ ಕುಂತ್ಕೊಂಡು ನೋಡಕ್ಕೆ ಒಂಥರ ಮಜಾ, ಖುಷಿ ಕೊಡ್ತೈತಿ. ಫಸ್ಟ್ ಟೈಮ್ ನಾವು ಸೆಕೆಂಡ್ ಟೈಮ್ ಹೋಗಿರೋದಲ್ಲ. ಹೌದು, ಸೂರತ್ ಅಂತ ಅನಿಸ್ತೈತಿ, ಇದು ಸೂರತ್ ಸಿಟಿ ಅಂತ ಅನಿಸ್ತೈತಿ. ನೋಡ್ರಿ ಹೆಂಗೆ ಕಾಣಿಸಾಕತೈತಿ, ಕಣ್ಣಿಗೆ ಒಂಥರ ಏನೋ ಖುಷಿ, ಡಿಫ್ರೆಂಟ್ ವ್ಯೂ ನೋಡ್ದಂಗೆ ಆಕೈತಿ ನಿಮಗೂ ಅಂತೇಳಿ ನಾನು ಈ ಥರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. Thank you.
ಎಲ್ಲರೂ ಫೋಟೋ ಹೊಡ್ಕೊಂಡಿದ್ದ ಹೊಡ್ಕೊಂಡಿದ್ದ. ಮಳೆ ಜೋರ್ ಐತಿಲ್ಲಿ, ನಮ್ಮ ಮನೆಯವ್ರ ಗಾಡಿನೂ ಇಲ್ಲ ಪಾಡೇನೂ ಇಲ್ಲ ಅನ್ನಕತ್ತ. ಫ್ರೆಂಡ್ಸ್ ಅನ್ನೋ ಫಸ್ಟ್ ಟೈಮ್ ಬಂದದ್ಕ ಈಗ ಬಂದಿದ್ಕ ಭಾಳ ವ್ಯತ್ಯಾಸ ಐತಿ. ಫಸ್ಟ್ ಟೈಮ್ ಬರದೇ ಇರೋ ಭಾಷೆ, ಗೊತ್ತಿಲ್ಲದೆ ಇರೋ ರಾಜ್ಯ. ಮೊದಲನೇ ಸಲ ನಾವು ಬಂದಿದ್ವಿ, ಅವಾಗ ಹೆಂಗೆ ಹೋಗೋದಪ್ಪ. ಮತ್ತು ಕೆಲವೊಂದು ಕ್ಯಾಬ್ನವ್ರ ಮತ್ತು ಆಟೋದವ್ರ ರೊಕ್ಕ ಅದು ಜಾಸ್ತಿ ಹೇಳ್ತಾರ ಅಂತೇಳಿ ಅನಿಸಿತ್ತು. ಈಗ ಸೆಕೆಂಡ್ ಟೈಮ್ ನಾವು ಬಂದಿವಲ್ಲ, ಹಂಗಾಗಿ ಈ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲ ಗೊತ್ತಾಗಿ ತಿಳ್ಕೊಂಡು ಇರೋದ್ರಿಂದ ಈಗ ಸೆಕೆಂಡ್ ಟೈಮ್ ನಮಗೇನು ಕಷ್ಟ ಅಂತ ಅನಿಸಲಿಲ್ಲ, ಮತ್ತು ಭಯ ಅಂತ ಏನೂ ಅನಿಸಲಿಲ್ಲ. ಫಸ್ಟ್ ಟೈಮ್ ಬಂದಾಗ ಭಾಳಂದ್ರೆ ಭಾಳ ಹೆದರಿಕೆ ಆಗಿತ್ತು. ನಾವು ಯಾವುದೋ ಒಂದು ಪ್ಲೇಸಿಗೆ ಮೊದಲನೇ ಸಲ ವಿಸಿಟ್ ಕೊಟ್ಟಿವಿ ಅಂದ್ರೆ ಅಲ್ಲಿ ಇನ್ನೊಂದು ಏನಂತಂದ್ರೆ ನಮಗೆ ಭಾಷೆ ಬರಬೇಕು, ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ನಾವು ಸ್ವಲ್ಪ ಅಲ್ಲಿ ಇಬ್ರ ತಬ್ರ ಮಾಡಿದ್ವಿ ಅಂದ್ರೆ ಮುಗೀತು, ನಮ್ಮನ್ನ ಎಂಥವ್ರು ಬೇಕಾದವರು ಬೇಕಾದಂಥವ್ರು ಯಾಮರ್ಸ್ತಾರೆ. ನಾವೀಗ ಅಲ್ಲಿಂದ ಆಟೋನಾಗ ಬರಾಕತ್ತೇವಿ. ಸಿಟಿ ನೋಡ್ರಿ, ಇಲ್ಲಿ ಸೂರತ್ ಹೈವೇ ಐತಿ, ಎಷ್ಟು ಮಸ್ತ್ ಅದಾವ. ಮತ್ತು ಬಿಲ್ಡಿಂಗ್ ನೋಡಕ್ಕ, ಗಿಡಗಳು, ರೋಡಲ್ಲಿ ಜರ್ನಿ ಮಾಡಬೇಕಾದ್ರೆ ಒಂಥರ ಖುಷಿ ಫೀಲ್ ಕೊಡ್ತೈತಿ. ಹೊಸ ಜಾಗ, ಹೊಸಬರ ಪರಿಚಯ ಆಗಿರ್ತೈತಿ. ಕೆಲವೊಂದ್ಸಲ ಹಿಂಗೆ ಆಟೋದಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರವ್ರ ಜೊತೆ ಮಾತಾಡ್ಕೊತ ಹಿಂಗೆ ಏನಾರು ಕೇಳ್ಕೊತ ಹೋಗಿರ್ತಾರ. ನನಗಂತೂ ಭಾಷೆ ಬರಂಗಿಲ್ಲಲ್ಲ, ಕಿವಿ ಕೇಳಿಸಿದ್ರು ಹೆಂಗೆ ಕೇಳು ಅಂತಾರಲ್ಲ ಆ ಥರ ನಾನು ಇರ್ಬೇಕಾಕೈತಿ. ಅವ್ರು ಮಾತಾಡೋದನ್ನು ನೋಡ್ಬೇ ಕೇಳ್ಕೊತ ಸುಮ್ಮನೆ ಅದೇನು ಹಿಂದು ತಿಳಿಯಂಗಿಲ್ಲ, ಮುಂದೆ ತಿಳಿಯಂಗಿಲ್ಲ. ಸುಮ್ಮನೆ ನಾನು ಎಷ್ಟು ಮಾತಾಡಿದ್ರು ನಮ್ಮ ಮನೆಯವ್ರ ಜೊತೆ ನಾನು ಅವ್ರು ಮಾತಾಡಿದ್ದನ್ನು ಕೇಳಿಸ್ಕೊಂತ ಸುಮ್ಮನೆ ಹೋಗೋದು. ಈಗ ಸದ್ಯಕ್ಕೆ ನಮ್ದು ಜರ್ನಿ ಎಲ್ಲಿಗೆ ಅಂತಂದ್ರೆ ಸೂರತ್ ಅಂತೇಳಿನಲ್ಲ, ಮತ್ತು ಉಡೇ ಸ್ಕಿಪ್ ಮಾಡಿ ನೋಡಿದವ್ರಿಗೆ ಆಗಿರೋಕ್ಕಿಲ್ಲ. ನಾವು ಬೆಳಗಾವಿಯಿಂದ ಸೂರತ್ಗೆ ಬಂದೇವಿ. ಇನ್ನು ನೆಕ್ಸ್ಟ್ ಲಾಗ ಯಾವ ಥರ ಬರ್ತಾವಂತೇಳಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ನಾಳೆ ಲಾಗ್ನ ಮಿಸ್ ಮಾಡಲಾರ್ದ ನೋಡಿರಿ. ಕೆಲವೊಂದಿಷ್ಟು ಖುಷಿನೂ ಸಿಕ್ಕಿರ್ತೈತಿ ನಾವು ಹೊರಗಡೆ ಹೋದಾಗ, ಕೆಲವೊಂದು ಘಟನೆಗಳಿಂದ ಕಹಿನೂ ಸಿಕ್ಕಿರ್ತೈತಿ. ಕಹಿನ ಖುಷಿನ ಯಾವುದೆಲ್ಲ ನಾವು ಹೋಗಿ ಅಲ್ಲಿ ಏನೆಲ್ಲ ಮಾಡ್ಕೊಂಬಂದೀವಿ ಏನಿಲ್ಲ ಅಂತೇಳಿ ನೆಕ್ಸ್ಟ್ ಲಾಗಲ್ಲೇ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡೋಕೋಬೇಡ್ರಿ. ಸ್ಕಿಪ್ ಮಾಡಲಾರ್ದ ನೋಡಿರಿ, ಖಂಡಿತ ನಿಮಗೂ ಕ್ಲಿಯರಾಗಿ ಅರ್ಥ ಆಕೈತಂತ ಅನ್ಕೋತೀನಿ ನಾನು. ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ಅಂದ್ರೆ ನಿಮಗೂ ನಾವು ಎಲ್ಲಿ ಹೋಗೇವಿ ಎಲ್ಲಿ ಇಲ್ಲ ಅನ್ನೋದು ಗೊಂದಲ ಇರ್ತೈತಿ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳಕತ್ತಿರೋದು ಫ್ರೆಂಡ್ಸ್. ನಾವು ಇನ್ನು ಆಟೋದಾಗಿಂದ ಬಂದಿವೆಲ್ಲ, ಬಂದ ಇಳ್ಕೊಂಡು ನಾವು ಬರಬೇಕಾಗಿರೋ ಜಾಗಕ್ಕೆ ಸೇಫಾಗಿ ಬಂದ ತಲುಪಿದ್ವಿ. ಪ್ರತಿಯೊಬ್ಬರೂ ಹ್ಯಾಪಿ ಜರ್ನಿ ಅಂತ ಹೇಳಿದರೆ ನಿಮ್ಮ ಎಲ್ಲರ ಕಮೆಂಟಿಗೂ ನಾನು ಇಲ್ಲೇ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆಗೆ ಖಂಡಿತ ನಿಮ್ಗೆ ಇಷ್ಟ ಆಗೋವಂಥ ಲಾಕ್ ಸಿಗ್ತೈತಿ ಅಂತ ಹೇಳ್ತೇನೆ ನಾನು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ, ಅವ್ರಿಗೆ ಇಷ್ಟ ಆದರೆ ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ.